ಯಮಕನ ಮರಡಿ ಕ್ಷೇತ್ರದ ದಡ್ಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಅನುಮತಿ ಮೇರೆಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕೆಲಸಕ್ಕೆ 14 ಅಂಕಿ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದ ಫ್ಲೇವರ್ ಅಳವಡಿಕೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರು ಮೈನುದ್ದೀನ್ ಶೇಖ್ ಭೂಮಿ ಪೂಜೆ ಮಾಡುವ ಮುಖಾಂತರ ಚಾಲನೆ ನೀಡಿದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನೀಲೇಶ್ ಮಠಪತಿ, ನಾರಾಯಣ್ ರೆಡ್ರೇಕರ್, ಗಜಾನನ್ ಸುಂಕರ್, ಸಂಜೀವಿನಿ ಇಂಗೋಲೆ, ಹರೀಶ್ ರಾಯಣ್ಣವರ್, ಗುತ್ತಿಗೆದಾರರು ಪ್ರಮೋದ್ ರಘುಶೆಟ್ಟಿ, ಡಾಕ್ಟರ್ ಸೀಮಾ ಡಂಗ್, ಡಾಕ್ಟರ್ ಗೀತಾ ಸಿದ್ನಾಳ್, ಜಿಎ ಕರ್ಗುಪ್ಪಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಹಾಗೂ ಪ್ರಕಾಶ್ ಮುನವಳ್ಳಿ ದಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿಯ ನೂತನವಾಗಿ ಆಗಮಿಸಿದಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ನಮಸ್ಕಾರಿಗೂ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿವಸ ನಮ್ಮ ಆಸ್ಪತ್ರೆಗೆ ಒಂದು ಸ್ವಚ್ಛತೆ ಆಗರವಾಗಿ ಒಂದು ವ್ಯವಸ್ಥೆ ಬೇಕಾಗಿತ್ತು. ಸುಮಾರು 1 ವರ್ಷದಿಂದ ನಿಗದಿ ವಿದ್ಯುದ್ದೀಗ ಪಂಚಾಯತಿಯವರಿಗೆ ಒಂದು ಕಾಮಗಾರಿ ಸಿಕ್ಕಿದೆ. ದಯವಿಟ್ಟು ಅವರೆಲ್ಲರೂ ಕೂಡಲೇ ಇದನ್ನು ಪೂರೈಸಿ ನಮ್ಮ ಆಸ್ಪತ್ರೆಗೆ ಒಂದು ಸ್ವಚ್ಛತಾ ವಾತಾವರಣ ಬಿಂಬಿಸಬೇಕಂತ ಹೇಳ್ತಾ, ಈ ದೃಷ್ಟಿಯಲ್ಲಿ ಈಗ ನಮ್ಮ ಸರ್ಕಾರದ ನಿರ್ದೇಶನದಲ್ಲಿ ಆವರಣದಲ ಅಳವಡ